ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ, ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಕ್ಷಿದಾರರಿಗೆ ಅವರ ಅಡ್ವೊಕೇಟ್ ಯಾವ ರೀತಿ ಡ್ರಾಫ್ಟ್ ಮಾಡಿದ್ದಾರೆ ಅದನ್ನ ನೋಡೋ ಅಧಿಕಾರ ಇರುತ್ತೆ. ಇದರ ಬಗ್ಗೆ ನಾನು ಒಂದು ವಿವರಣೆಯನ್ನ ಕೊಡ್ತೀನಿ. ವೀಕ್ಷಕರೇ, ಯಾವುದೇ ಒಂದು ಕಕ್ಷಿದಾರರು ಬಂದು ಹೇಳೋದನ್ನ ನೋಡ್ತಿರ್ತೀವಿ, ನಮ್ಮ ಅಡ್ವೊಕೇಟ್ ಹಾಕಿದ್ದಾರೆ ಇದು, ನಾವು ಇದನ್ನ ಹೇಳಿರಲಿಲ್ಲ ಅಂತಾನೋ, ಅಥವಾ ನಾ ಇದನ್ನೆಲ್ಲ ಹೇಳಿದ್ದೆ, ಇದನ್ನ ನಮ್ಮ ಅಡ್ವೊಕೇಟ್ ಹಾಕಿಲ್ಲ, ಅದರಲ್ಲಿ ಪಾಯಿಂಟ್ ಎಲ್ಲ ರೈಸ್ ಮಾಡಿಲ್ಲ ಇದರಲ್ಲಿ ಅಂತ ಹೇಳೋದನ್ನ ನಾವು ನೋಡ್ತಿರ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಸಹಾಯಕ್ಕಾಗಿ ನೀವು ಅಡ್ವೊಕೇಟ್ ಹತ್ರ ಹೋದಾಗ, ಅಂದ್ರೆ ಒಂದು ಕೇಸ್ ಫೈಲ್ ಮಾಡ್ಕೊಡಿ ಅಂತಾನೋ, ಅಥವಾ ಒಂದು FIR ಆಗಬೇಕಿದೆ, ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ಕೊಡಿ ಅಂತಾನೋ, ವೀಕ್ಷಕರೇ ಇದನ್ನ ಡ್ರಾಫ್ಟಿಂಗ್ ಅಂತಾನೆ ಹೇಳಿ ಕರಿತೀವಿ. ಅಡ್ವೊಕೇಟ್ ಏನು ಅವರು ಪೆಟಿಷನ್ ಕಾಪಿ ರೆಡಿ ಮಾಡ್ತಾರೆ, ಅಥವಾ ಅಬ್ಜೆಕ್ಷನ್ಸ್ ಕಾಪೀಸ್ ಎಲ್ಲ ಏನು ರೆಡಿ ಮಾಡ್ತಾರೆ, ಯಾವುದೇ ಒಂದು IAಗಳು, ಒಂದು ಇಂಟರ್ಲಾಕಟರಿ ಅಪ್ಲಿಕೇಶನ್ಸ್, ಮಧ್ಯಕಾಲೀನ ಅರ್ಜಿಗಳು ಅಂತ ಹೇಳಿ ಕರಿತೀವಿ, ಅದಕ್ಕೆ ಅಥವಾ ಅದಕ್ಕೆ ಅಬ್ಜೆಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಇದನ್ನೆಲ್ಲ ಫೈಲ್ ಮಾಡೋಕೆ ಏನಂತ ಅಡ್ವೊಕೇಟ್ಗಳನ್ನ ಸಹಾಯವನ್ನು ಪಡ್ಕೋತಾರೆ. ಈ ರೀತಿ ಅಡ್ವೊಕೇಟ್ ಕಡೆಯಿಂದ ನಾವು ಮಾಡಿಸೋದನ್ನ ನಾವು ನೋಡ್ತೀವಿ. ಈ ರೀತಿ ಯಾರೇ ಒಬ್ಬ ಅಡ್ವೊಕೇಟನ್ನ, ಯಾರೇ ಒಬ್ಬ ಪಕ್ಷಕಾರರು ಅಪ್ರೋಚ್ ಮಾಡಿದ್ರು ಅಂತಂದ್ರೆ, ಅವರು ಫೈಲಿಂಗ್ ಮಾಡೋಕ್ಕೂ ಮುಂಚೆನೆ ಏನು ಡ್ರಾಫ್ಟ್ ಮಾಡಿದ್ದಾರೆ ಅದನ್ನ ತರಿಸ್ಕೊಂಡು ನೋಡೋ ಅಂತ ಅಧಿಕಾರ ಪ್ರತಿಯೊಬ್ಬ ಕಕ್ಷಿದಾರರಿಗೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೋರ್ಟ್ ಅಲ್ಲಿ ಫೈಲ್ ಆದ ಮೇಲೆ, ಯಾಕೆಂದ್ರೆ ಕೋರ್ಟ್ ಅಲ್ಲಿ ಫೈಲ್ ಮಾಡುವಾಗ ಅಫಿಡವಿಟ್ ಹಾಕಿರ್ತಾರೆ, ಪೆಟಿಷನ್ ಕಾಪಿ ಎಲ್ಲ ಆಯ್ತು ಅಥವಾ ಅಬ್ಜೆಕ್ಷನ್ ಕಾಪಿ ಎಲ್ಲ ಆಯ್ತು, ಏನ್ ಹೇಳಿದ್ದಾರೆ ಅದೆಲ್ಲಾನು ನಿಜ ಅಂತ ಹೇಳಿ ಕೋರ್ಟ್ ಅಲ್ಲಿ ಒಂದು ಅಫಿಡವಿಟ್ ಫೈಲ್ ಮಾಡೋದನ್ನ ನಾವು ನೋಡಿರ್ತೀವಿ. ಅಂದ್ರೆ ಏನು, ಕೋರ್ಟ್ ಗಮನಿಸುತ್ತೆ ಏನಂದ್ರೆ ಅಲ್ಲಿ ಹೇಳಿರೋದೆಲ್ಲ ನಿನ್ಗೆ ಗೊತ್ತಿದೆ, ನಿನ್ಗೆ ನಾಲೆಡ್ಜ್ ಅಲ್ಲಿ ಇದೆ, ನೀನ್ ಏನ್ ಕಂಪ್ಲೇಂಟ್ ಹಾಕಿದ್ಯಾ ಅಂತಾನೋ, ನೀನೇನ್ ಪೆಟಿಷನ್ ಹಾಕಿದ್ಯಾ, ಏನ್ ಸೂಟ್ ಫೈಲ್ ಮಾಡಿದ್ಯಾ, ಯಾವ ರೀತಿ ರಿಲೀಫ್ ಕೇಳ್ತಿದ್ಯಾ, ಅಲ್ಲಿ ಏನೇನ್ ಫ್ಯಾಕ್ಟ್ಸ್ ಹೇಳಿದ್ಯಾ, ಪ್ರತಿಯೊಂದು ನಿನಗೆ ಗೊತ್ತಿದೆ ಅಂತ ಹೇಳಿ ನೀ ಒಂದು ಅಫಿಡವಿಟ್ ಮಾಡಿದ್ಯಾ ಅನ್ನೋದು ಕೋರ್ಟ್ ಅದು ಕನ್ಸಿಡರ್ ತಗೊಳುತ್ತೆ. ಆದ್ರಿಂದ ನಂತರ ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಆಗುವ ನಂತರ ಹೋಗಿ ಇದನ್ನ ನಾನು ಹೇಳಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಕೇಸ್ ಫೈಲ್ ಆಗೋಕ್ಕೂ ಮುಂಚೆನೆ ಸಾಕಷ್ಟು ಕಕ್ಷಿದಾರರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಅಡ್ವೊಕೇಟ್ ಹೇಳಿದ್ರು ಅಂತ ಹೇಳಿ ಸೈನ್ ಹಾಕ್ತೆ, ಟೈಮ್ ಇರಲಿಲ್ಲ, ಕೋರ್ಟ್ ಅಲ್ಲಿ ಫೈಲ್ ಮಾಡಲೇಬೇಕಿತ್ತು, ಟೈಮ್ ಇರಲಿಲ್ಲ, ಸೈನ್ ಹಾಕಿ ಅಂದ್ರು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾವು ಸೈನ್ ಹಾಕ್ಬಿಟ್ವಿ, 11 ಗಂಟೆಗೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಿತ್ತು, 11 ಗಂಟೆಗೆ ಜಡ್ಜ್ ಬಂದ್ಬಿಡ್ತಿದ್ರು, 10:30 ಸೈನ್ ತಗೊಂಡ್ರು ನಮ್ಗೆ ಓದಕ್ಕಾಗ್ಲಿಲ್ಲ, ಈ ರೀತಿ ಎಲ್ಲ ಹೇಳೋದನ್ನ ನಾವು ನೋಡ್ತೀವಿ. ಆದ್ರೆ ನೀವು ಈ ತರದ್ದೆಲ್ಲಾನು ಯಾವುದೇ ಕೋರ್ಟು ಈ ತರ ಕಥೆಗಳನ್ನೆಲ್ಲ ಕೇಳೋದಿಲ್ಲ. ಯಾವ ನ್ಯಾಯಾಲಯ ಈ ರೀತಿ ನೀವು ನನ್ ಗೊತ್ತಿರ್ಲಿಲ್ಲ ಅರ್ಜೆಂಟ್ ಅಲ್ಲ ಆಯ್ತು ಇಂತ ಯಾವುದೇ ಕಥೆಗಳನ್ನ ಅಡ್ವೊಕೇಟ್ಗಳನ್ನ ಬ್ಲೇಮ್ ಮಾಡೋದನ್ನೆಲ್ಲ ಯಾವುದೇ ನ್ಯಾಯಾಲಯ ಕೇಳಿಸ್ಕೊಳ್ಳೋದಿಲ್ಲ. ಆದ್ರಿಂದ ವೀಕ್ಷಕರೇ, ಡ್ರಾಫ್ಟಿಂಗ್ ಅನ್ನ ಆದಷ್ಟು ತರಿಸ್ಕೊಂಡು ನೋಡಿ, ಇದನ್ನ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಡ್ರಾಫ್ಟಿಂಗ್ ಅಂತಾನೆ ಹೇಳಿ ಕರಿತೀವಿ. ಅಂದ್ರೆ ಡ್ರಾಫ್ಟ್ ಮಾಡಿರೋದು ಪೆಟಿಷನ್ ಕಾಪಿ ಇರ್ಬೋದು, ಕಂಪ್ಲೇಂಟ್ ಕಾಪಿ ಇರ್ಬೋದು, ಅಬ್ಜೆಕ್ಷನ್ಸ್ ಇರ್ಬೋದು, ಯಾವುದೇ ಒಂದು ದಾವೆಗೆ ಸಂಬಂಧಪಟ್ಟಂಗೆ ವಾದಿ ಪರವಾಗಿ ಇರ್ಬೋದು, ಪ್ರತಿವಾದಿ ಪರವಾಗಿ ಇರ್ಬೋದು, ಪ್ರತಿಯೊಂದು ಕೂಡ, ಅಥವಾ ಯಾವುದೇ ಒಂದು ಎವಿಡೆನ್ಸ್ಗಳನ್ನ ಇರ್ಬೋದು, ಮುಖ್ಯ ವಿಚಾರಣೆ ಕಾಪಿ, ಪ್ರತಿಯೊಂದನ್ನು ಕೂಡ ಹಿಂದಲ್ ದಿನಾನೇ ಅಡ್ವೊಕೇಟ್ ಆಫೀಸ್ಗೆ ಭೇಟಿ ನೀಡೋದ್ರಿಂದನೋ ಅಥವಾ ಫೈಲಿಂಗ್ಗೆ ಮುಂಚೆ ಕೂಲಂಕುಷವಾಗಿ ಏನಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಳೋ ಅಧಿಕಾರ ಪ್ರತಿಯೊಬ್ಬ ಪಕ್ಷಕಾರರಿಗೂ ಇದೆ. ಆ ನಂತರ ಫೈಲಿಂಗ್ ಆದ ನಂತರ ನನಗೆ ನಾಲೆಡ್ಜ್ ಇಲ್ಲ, ತುಂಬಾ ಜನ ಕಕ್ಷಿದಾರರು ಬಂದು ಹೇಳ್ತಿರ್ತಾರೆ. ಮತ್ತೆ ಇನ್ನೊಂದು ವೀಕ್ಷಕರೇ, ಕೆಲವೆಲ್ಲ ಎಷ್ಟು ಸೂಕ್ಷ್ಮವಾದ ವಿಷಯಗಳಿರುತ್ತೆ ಅಂತಂದ್ರೆ, ಯಾರೋ ಒಬ್ಬರನ್ನ ಪಾರ್ಟಿ ಮಾಡೋ ಅವಶ್ಯಕತೆ ಇರಲ್ಲ, ಪಾರ್ಟಿಗಳನ್ನ ಮಾಡೋ ಇಂಟೆನ್ಷನ್ ಕೂಡ ಇರಲ್ಲ, ಯಾವುದೇ ಒಂದು ಅಪರಾಧದ ಸ್ವರೂಪ ಅಂದ್ರೆ ಈ ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗುವಂತ ಅವಶ್ಯಕತೆ ಕೂಡ ಪಕ್ಷಕಾರರಿಗೆ ಬೇಕಿರಲ್ಲ. ಆದ್ರೆ ಅಲ್ಲಿ ಪೆಟಿಷನ್ ಅಲ್ಲಿ ಅದೆಲ್ಲ ಇರುತ್ತೆ. ಆದ್ರಿಂದ ಈ ರೀತಿ ಮಾಡೋಕ್ಕೂ ಮುಂಚೆನೆ, ಪೆಟಿಷನ್ ಫೈಲ್ ಮಾಡೋಕ್ಕೂ ಮುಂಚೆನೆ ಆದಷ್ಟು ಎಚ್ಚರಿಕೆ ವಹಿಸ್ಬೇಕು. ಇದು ನನಗೆ ಇಷ್ಟ. ಹಾಗೆ ಇನ್ನೊಂದು ಏನಂದ್ರೆ ವೀಕ್ಷಕರೇ, ಕೆಲವೆಲ್ಲ ನಾಜೂಕಾಗಿ ತಗೊಂಡು ಹೋಗುವಂತ ಪ್ರಕರಣಗಳೇನಿರುತ್ತೆ, ಕಾಂಜುಗಲ್ ರೈಟ್ಸ್ ಗಿಂತ ಹೆಂಡತಿ ಬೇಕು ಅಂತಾನೋ, ಗಂಡ ಬೇಕು ಅಂತಾನೋ ಕೇಳೋ ಪ್ರಕರಣಗಳಲ್ಲಿ ಏನಾಗಿರುತ್ತೆ ಅಂದ್ರೆ, ಸಾಕಷ್ಟು ಅಲಿಗೇಷನ್ಗಳನ್ನೇ ಮಾಡಿರ್ತಾರೆ, ಹೆಂಡತಿ ಈ ತರ, ಗಂಡ ಈ ತರ ಅಂತೆಲ್ಲ ಹೇಳಿ ತುಂಬಾನೇ ಅಲಿಗೇಷನ್ಸ್ ಮಾಡೋದು ನೋಡ್ತೀವಿ. ಈ ರೀತಿ ಅಲಿಗೇಷನ್ಸ್ ನ ನೋಡ್ತಿದಂಗೆನೆ ಸಾಕಷ್ಟು ಸಂಬಂಧಗಳು ಮುರಿದೋಗುತ್ತೆ. ಈ ರೀತಿ ಎಲ್ಲ ಹೇಳಿದಾರ, ಇನ್ನು ನಮಗ್ ಬೇಕಾಗಿಲ್ಲ ಇವರು ಅನ್ನೋ ಒಂದು ತೀರ್ಮಾನಕ್ಕೆ ಬರೋದನ್ನ ನಾವು ನೋಡ್ತೀವಿ. ಆದ್ರಿಂದ ಫೈಲಿಂಗ್ ಆದ ನಂತರ ಹೋಗಿ ಅಂದ್ರೆ ವಿಕ್ಟಿಮ್ ಆಗೋದಕ್ಕಿಂತ, ಅಂದ್ರೆ ಬಲಿ ಪಶುಗಳಾಗೋದು, ವ್ಯವಸ್ಥೆಯ ಬಲಿ ಪಶುಗಳಾಗೋಕ್ಕಿಂತ ಫೈಲಿಂಗ್ ಮುಂಚೆನೆ ನೋಡ್ಕೋಬೇಕಾಗತ್ತೆ. ಏನ್ ಡ್ರಾಫ್ಟ್ ಮಾಡಿದ್ದಾರೆ, ಏನನ್ನ ಫೈಲ್ ಮಾಡ್ತಿದ್ದಾರೆ, ಇದಕ್ಕೆ ನಾನು ಒಪ್ಪಿಗೆ ಇದೆಯಾ ಒಪ್ಪಿಗೆ ಇಲ್ಲ ಅಂತ ಹೇಳ್ಬೋದು, ಇದು ಬೇಡ ತೆಗೆದ್ಬಿಡಿ ಡಿಲೀಟ್ ಮಾಡ್ಬಿಡಿ, ಈ ಪಾಯಿಂಟ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ. ಹಾಗೇನೆ ಯಾವುದೇ ಒಂದು ಕೇಸನ್ನ ಸಿವಿಯರ್ ಆಗಿ ನಡೆಸ್ಕೊಂಡು ಹೋಗ್ಬೇಕು, ಇದ್ರ ಪಾಯಿಂಟ್ ಅವಶ್ಯಕತೆ ಇದೆ, ನೀವು ಹೇಳಿಲ್ಲ ಇದರಲ್ಲಿ ಹೇಳಿ ಅಂತ ಹೇಳಿ ಕೂಡ ಅಡ್ವೊಕೇಟ್ ಕೈಯಲ್ಲಿ ಹೇಳಿ ಇನ್ಸಿಸ್ಟ್ ಮಾಡಿ ಅದು ಅಪಾಯಿಂಟ್ ಕೂಡ ಅಲ್ಲೇ ಹಾಕಿಸ್ಕೋಬಹುದು. ಆದ್ರಿಂದ ಡ್ರಾಫ್ಟಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಪೂರ್ವ ಸಿದ್ಧತೆ ಏನ್ ಮಾಡಿದ್ದಾರೆ, ಒಂದು ಒಂದು ದಾವೆ ಏನಿದೆ, ಪತ್ರಗಳೇನಿದೆ ಅದಕ್ಕೆ ಹಾಕಿರೋದು, ಇದನ್ನ ಸಾಕಷ್ಟು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಪಕ್ಷಕಾರರು. ಆ ನಂತರ ನನ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಗೊತ್ತಿರಲಿಲ್ಲ ಅನ್ನೋದನ್ನ ಯಾವುದೇ ನ್ಯಾಯಾಲಯ ಕೇಳಿಸ್ಕೊಡೋದಿಲ್ಲ. ಆದ್ರಿಂದ ನಿಮ್ಮ ಪ್ರಕರಣ ಏನಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ವೇಳೆ ವಿದ್ಯಾಭ್ಯಾಸ ಗೊತ್ತಿಲ್ಲ ಅನ್ನೋದು ಆದ್ರೆ, ಗೊತ್ತಿರೋರಿಗೆ ತೋರಿಸ್ಕೊಂಡು ಓದಿಸ್ಕೊಳ್ಳೋದ್ರಲ್ಲೂ ಕೂಡ ತಪ್ಪಿರೋದಿಲ್ಲ. ಹಾಗೆ ನಿಮ್ಮ ಅಡ್ವೊಕೇಟ್ ಕೂಡ ಕೇಳ್ಬೋದು,
ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಒಂಚೂರು ಅಂತ ಹೇಳಿ ಯಾರೇ ಅಡ್ವೊಕೇಟ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಅದು ನಿಮ್ಮ ಅಧಿಕಾರ ಇದು ನಮ್ಗೆ ಹೇಳಿ ಅಂದರೆ ಹೇಳ್ತಾರೆ ಅದರಿಂದ ಡ್ರಾಫ್ಟಿಂಗು ಫೈಲಿಂಗ್ ಮುಂಚೆನೆ ನೋಡ್ಕೊಳ್ಳಿ ಏನಿದೆ ಅನ್ನೋದು